ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಪ್ರೊ ಕಬಡ್ಡಿ ಸೀಸನ್ ಹತ್ತು ಹರಾಜು ಅಂದ್ರೆ ಆಪ್ಷನ್ ಇನ್ನೇನು ಬಂದೇ ಬಿಡ್ತು ಆದರೆ ಪ್ರತಿ ತಂಡಗಳು ತಮ್ಮ ತಮ್ಮ ಕೋಚ್ ಚೇಂಜ್ ಮಾಡ್ಕೋತಾ ಇದ್ದಾರೆ ಈ ಬಾರಿ ಆದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಯಾರು ಹೊಸ ಕೋಚ್ ಆಗಿ ಆಯ್ಕೆ ಆಗಿದ್ದಾರೆ ನಮ್ಮ ಹಳೆಯ ಕೋಚ್ ಅವರು ಯಾವ ತಂಡಕ್ಕೆ ಕೋಚ್ ಆದರೂ ಫುಲ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ಚಾನಲ್ ಗು ಸೂಪರ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕನಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿ ವಿಡಿಯೋ ಕೆಳಗಿನ ಕೆಂಪು ಸಬ್ಸ್ಕ್ರೈಬ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಶುರು ಮಾಡೋಣಂತೆ ಕಳೆದ ಒಂಬತ್ತು ವರ್ಷದಿಂದ ನಮ್ಮ ಬೆಂಗಳೂರು ಬೋಲ್ಸ್ ತಂಡಕ್ಕೆ ಕೋಚ್ ಆದವರು ರಣಧೀರ್ ಸಿಂಗ್ ಶಾರಾವತ್ ಪ್ರತಿ ತಂಡದಲ್ಲೂ ಕೂಡ ಕೋಚ್ ಗಳು ಪ್ರತಿ ವರ್ಷ ಅಥವಾ ಕೆಲವು ವರ್ಷಗಳಲ್ಲಿ ಬದಲಾಗಿದ್ದಾರೆ ಬಟ್ ರಣಧೀರ್ ಸಿಂಗ್ ಶರಾವತ್ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸತತವಾಗಿ ಒಂಬತ್ತು ವರ್ಷಗಳ ಕಾಲ ಕೋಚ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಆದ್ರೆ ಈ ಬಾರಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಸಾಕಷ್ಟು ತಂಡಗಳು ತಮ್ಮ ತಮ್ಮ ಕೋಚ್ ಗಳನ್ನ ಬದಲಿಸಿಕೊಂಡಿದ್ದಾರೆ ಹೊಸ ಕೋಚ್ ಗಳನ್ನು ಕೂಡ ಆಯ್ಕೆ ಮಾಡಿಕೊಂಡಿದ್ದಾರೆ ಕಳೆದ ಬಾರಿ ಪಟ್ನಾ ಹರಿಯಾಣ ಅದೇ ರೀತಿ ಯು ಮುಂಬಾ ಹಾಗೇನೆ ಗುಜರಾತ್ ಫಾರ್ಚೂನ್ ಜೇನ್ಸ್ ತಂಡಗಳು ತಮ್ಮ ತಮ್ಮ ಕೋಚ್ ಗಳನ್ನ ಅದಲು ಬದಲಿ ಅಥವಾ ಹೊಸ ಕೋಚ್ ಆಯ್ಕೆ ಮಾಡಿಕೊಂಡಿದ್ದಾರೆ ಆದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಅಂದ್ರೆ ಟೀಮ್ ಮ್ಯಾನೇಜ್ಮೆಂಟ್ ಇನ್ನು ಕೂಡ ಯಾರು ಈ ವರ್ಷ ನಮ್ಮ ತಂಡಕ್ಕೆ ಕೋಚ್ ಆಗಿದ್ದಾರೆ ಅಂತ ಇನ್ನೂ ಒಂದು ಹೇಳಿಕೆಯನ್ನ ನೀಡಿಲ್ಲ ಅಥವಾ ಅಫಿಶಿಯಲ್ ಕನ್ಫರ್ಮೇಷನ್ ಅನ್ನ ಕೊಟ್ಟಿಲ್ಲ ಈ ಬಾರಿನೂ ಕೂಡ ರಣಧೀರ್ ಸಿಂಗ್ ಶೆರಾವತ್ ಅವರೇನೆ ಅಂದ್ರೆ ನಮ್ಮ ಕೋಚ್ ಆಗಲಿದ್ದಾರೆ ಪ್ರತಿ ವರ್ಷದ ಕೋಚ್ ಇವಾಗ ಸತತವಾಗಿ ಒಂಬತ್ತು ವರ್ಷಗಳ ಕಾಲ ನಮ್ಮ ತಂಡಕ್ಕೆ ರಣಧೀರ್ ಸಿಂಗ್ ಶರಾವತ್ ಕೋಚ್ ಆಗಿದ್ದಾರೆ ಅವರೇನೆ ಈ ಬಾರಿನೂ ಕೂಡ ಬುಲ್ಸ್ ತಂಡಕ್ಕೆ ಕೋಚ್ ಆಗಲಿದ್ದಾರೆ ಅದೇ ರೀತಿ ಅವ್ರಿಗೆ ಬ್ಯಾಕಪ್ ಆಗಿ ಇನ್ನೊಬ್ರು ಕೋಚ್ ಅನ್ನ ಹುಡುಕಾಡ್ತಾ ಇದ್ದಾರೆ ಇನ್ನು ಕೂಡ ಆಯ್ಕೆ ಪ್ರಕ್ರಿಯೆ ಕಂಪ್ಲೀಟ್ ಆಗಿ ಮುಕ್ತಾಯಗೊಂಡಿಲ್ಲ ಅಂತ ಕೆಲವು ಮೂಲಗಳಿಂದ ಮಾಹಿತಿ ಬಂದಿದೆ ಬಟ್ ನಮ್ಮ ರಣಧೀರ್ ಸಿಂಗ್ ಶಾರಾವತ್ ಕೋಚ್ ಅವರು ಇದ್ದೇ ಇರ್ತಾರೆ ಅವರೇ ಈ ಬಾರಿ ನಮ್ಮ ಬೋರ್ಡ್ ಸ್ಥಾನವನ್ನು ಮುನ್ನಡೆಸಲಿದ್ದಾರೆ ಕೋಚ್ ಆಗಿ ರಣಧೀರ್ ಸಿಂಗ್ ಶಾರಾವತ್ ಅವರ ಗಾಗಿ ಯಾವ ಕೋಚ್ ಆಯ್ಕೆ ಆಗಬೇಕು ಇವಾಗ ನಿಮ್ಗೆ ಗೊತ್ತಿರ್ಬೋದು ಸೀಸನ್ ಸಿಕ್ಸ್ ನಲ್ಲಿ ರಣಧೀರ್ ಸಿಂಗ್ ಶಾರಾವತ್ ಮತ್ತೆ ನಮ್ಮ ಕರ್ನಾಟಕದ ಕೋಚ್ ಬಿ ಸಿ ರಮೇಶ್ ಅವರು ಇಬ್ಬರು ಗಳಾಗಿ ಸೇವೆಯನ್ನು ಸಲ್ಲಿಸಿದ್ರು ಅದೇ ರೀತಿ ಈ ಬಾರಿ ಇನ್ನೊಬ್ರು ಯಾರು ಕೋಚ್ ಆಯ್ಕೆ ಆಗಬೇಕು ಅಂತ ನಿಮ್ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ಚಾನಲ್ಗೆ ಸೂಪರ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಬ್ಬ ಜೈ ಹಿಂದ್ ಜೈ ಕರ್ನಾಟಕ the okay.